ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಚೈತ್ರಾ ಇವತ್ತು ಸ್ಯಾಟರ್ಡೆ ಟೈಮ್ ಬಂದು 12:30 ಆಗ್ತಾ ಇದೆ ವೀಕೆಂಡ್ ಕರ್ಫ್ಯೂ ಫಸ್ಟ್ ವೀಕ್ ನಾನು ರಾತ್ರಿಯಿಂದ ಶುರು ಆಗಿರೋದು ನನಗೇನು ಅಷ್ಟೊಂದು ಮ್ಯಾಟರ್ ಆಗ್ತಾ ಇರಲಿಲ್ಲ ರಾಜೇಶ್ ಅವ್ರಿಗೆ ಆಗಿದೆ ಇಲ್ಲ ಅಂದಿದ್ರೆ ಹೊರಗಡೆ ಹೋಗಿ ಬರ್ತಾ ಇದ್ರು ಇವತ್ತು ಮನೆಯಲ್ಲೇ ಇದ್ದಾರೆ ನನಗೆ ಗೊತ್ತಿತ್ತು ಸ್ಯಾಟರ್ಡೆ ಎಲ್ಲೂ ಹೋಗಂಗಿಲ್ಲ ಅಂದ್ಬಿಟ್ಟು ಅದಕ್ಕೇ ಅವ್ರಿಗೆ ನಿನ್ನೆ ಒಂದು ಕೆಲಸ ಹೇಳಿದೆ ತುಂಬ ದಿನದಿಂದ ಪೆಂಡಿಂಗ್ ಇದೆ ಅದು ಮಾಡ್ರಿ ಅಂತ ಅದಕ್ಕೆ ಅವರು ಹಾಂ ಇವತ್ತು ಮಾಡೋಣ ನೀನು ಹೆಲ್ಪ್ ಮಾಡ್ತೀಯಾ ಅಂದ್ಕೊಂಡು ನನಗೂ ಕರೆದಿದ್ದಾರೆ ಈಗ ನಾನು ಹೋಗಬೇಕು ನಾನು ಬೆಳಿಗ್ಗೆ ಅಡುಗೆ ಸಾರಿ ತಿಂಡಿಗೆ ಇಡ್ಲಿ ಚಟ್ನಿ ಮಾಡಿದ್ದೆ ಅಡುಗೆಗೆ ಏನು ನೋಡಬೇಕು ನೀವು ನನ್ನ ಕೇಳಿದ್ರಿ ಬ್ಲ್ಯಾಕ್ ಟೀ ಏನು ಯೂಸಸ್ಸು ಯಾಕೆ ಕುಡಿಯೋದು ಅದು ಅಂದ್ಬಿಟ್ಟು ಮೇನ್ ರೀಸನ್ನು ರಾಜೇಶ್ ಅವರು ಕುಡಿಯೋದು ಯಾಕೆ ಅಂದರೆ ಅವ್ರಿಗೆ ಮಿಲ್ಕ್ ಆಗೋದಿಲ್ಲ ಮಿಲ್ಕ್ ಏನಂದು ಏನ್ರಿ ಅನ್ನೋದಕ್ಕೆ ಲ್ಯಾಕ್ಟೋಸ್ ಇಂಟಾಲರೆಂಟ್ ಲ್ಯಾಕ್ಟೋಸ್ ಇಂಟಾಲರೆಂಟ್ ಅಂತ ಅವ್ರಿಗೆ ಪ್ರಾಬ್ಲಮ್ ಆಗಿರೋದು ಹಾಗಾಗಿ ಅವರು ಹಾಲು ಬದಲು ಜಸ್ಟ್ ಬ್ಲ್ಯಾಕ್ ಟೀ ಕುಡಿತಾರೆ ಮೊದಲಾದರೆ ದಿನಕ್ಕೆ 5 to 6 times ಟೀ ಕುಡಿತಾ ಇದ್ರು ಈಗ ಹಾಲು ಕುಡಿಯೋ ಹಾಗಿಲ್ವಲ್ಲ ಅದಕ್ಕೆ ಹಾಲು ಬಿಟ್ಟು ಜಸ್ಟ್ ಬ್ಲ್ಯಾಕ್ ಟೀ ಕುಡಿತಾ ಇದ್ದಾರೆ ಆ್ಯಂಡ್ ಸಕ್ಕರೆನೂ ಅವ್ರಿಗೆ ಆಗ್ತಾ ಇಲ್ಲ ಅದಕ್ಕೂ ಏನು ರೀಸನ್ ಮೈಗ್ರೇನ್ ಮೈಗ್ರೇನ್ ಟ್ರಿಗರ್ ಮಾಡುತ್ತೆ ನನಗೆ ಅವ್ರಿಗೆ ಶುಗರ್ ಇದೆಯಾ ಅಂತ ಯಾರೋ ಕೇಳಿದ್ರು ಶುಗರ್ ಇದೆ ಅಂತ ಅಲ್ಲ ಅವ್ರಿಗೆ ಅದು ಬಾಡಿಗೆ ಅಂತ ಆಗ್ತಾ ಇಲ್ಲ ನನಗೂ ಕಡಿಮೆ ಮಾಡು ಅಂತಾರೆ ನಾನು ಬೆಲ್ಲ ತಗೊಳ್ತಾ ಇದ್ದೀನಿ ಇನ್ಫ್ಯಾಕ್ಟ್ ಬ್ಲ್ಯಾಕ್ ಟೀ ವಿತೌಟ್ ಶುಗರ್ ಕುಡಿಯೋದ್ರಿಂದ 3 ಮೇಜರ್ ಬೆನಿಫಿಟ್ಸ್ ಒಂದು ಬಾಡಿಲಿರೋ ಕೊಲೆಸ್ಟ್ರಾಲ್ ಲೆವೆಲ್ನ ಕಡಿಮೆ ಮಾಡುತ್ತೆ ಕೊಲೆಸ್ಟ್ರಾಲ್ ಅಲ್ಲಿ 2 ತರ ಇರುತ್ತೆ ಒಂದು LDL ಕೊಲೆಸ್ಟ್ರಾಲ್ ಅಂಡ್ HDL ಕೊಲೆಸ್ಟ್ರಾಲ್ HDL ಇಸ್ ಇಟ್ಸ್ ಎ ಗುಡ್ ಕೊಲೆಸ್ಟ್ರಾಲ್ LDL ಇಸ್ ಇಟ್ಸ್ ಬ್ಯಾಡ್ ಕೊಲೆಸ್ಟ್ರಾಲ್ ಸೊ ಅದನ್ನ ಕಡಿಮೆ ಮಾಡುತ್ತೆ ಸೊ LDL ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಇನ್ನೊಂದು ಇಟ್ಸ್ ಬ್ಲ್ಯಾಕ್ ಟೀಸ್ ಆರ್ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಟಿ ಆಕ್ಸಿಡೆಂಟ್ಸ್ ನಮ್ಮ ಬಾಡಿಲಿ ಜಾಸ್ತಿ ಇದ್ದರೆ ಇಟ್ಸ್ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡುತ್ತೆ ಆ್ಯಂಡ್ಸ್ ಫ್ರೀ ರಾಡಿಕಲ್ಸ್ನೆಲ್ಲ ಇರಾಡಿಕೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಓವರಾಲ್ ಹೆಲ್ತ್ಗೆ ಒಳ್ಳೆಯದು ಹನಿ ಹಾಕೊಳ್ಬೋದು ಸಕ್ಕರೆ ಕೆಲವೊಬ್ಬರು ಹಾಕೊಂಡು ಕುಡಿತಾರೆ ಬಟ್ ಇವ್ರಿಗೆ ಆಗೋದಿಲ್ಲ ಬ್ಲ್ಯಾಕ್ ಟೀ ಹೇಗೆ ಮಾಡೋದು ಅಂತ ನಾನು ರೀಸೆಂಟ್ ಆಗಿ ತೋರಿಸಿದೆ ನೀವು ನನ್ನ ವ್ಲಾಗ್ಸ್ನ ಫಾಲೋ ಮಾಡಿದ್ರೆ ಗೊತ್ತಿರುತ್ತೆ ಪ್ಲೀಸ್ ಚೆಕ್ ಮಾಡಿ ಇಷ್ಟೇ ಬಿಸಿನೀರು ಕಾಯಿಸ್ಬಿಟ್ಟು ಸ್ವಲ್ಪ ಟೀ ಪೌಡರ್ ಹಾಕಿ ಅದನ್ನ ಸ್ವಲ್ಪ ಕುದಿಸಿ ತುಂಬ ಕುದಿಸಿದ್ರೆ ಕೈ ಆಗ್ಬಿಡುತ್ತೆ ಇಷ್ಟೇ ಸ್ನೇಹಿತರೆ ಇಟ್ಸ್ ವೆರಿ ಸಿಂಪಲ್ ಸೊ ಗೂಗಲ್ ಮಾಡಿ ಹೆಲ್ತ್ ಬೆನಿಫಿಟ್ಸ್ ಆಫ್ ಬ್ಲ್ಯಾಕ್ ಟೀ ಅಂತ ಆರಾಮಾಗಿ ಸಿಕ್ಬಿಡುತ್ತೆ ಈಗ ನನ್ನ ಬರ್ತ್ಡೇ ವ್ಲಾಗಿಗೆ ಬರೋಣ ಬರ್ತ್ಡೇ ವ್ಲಾಗ್ ದಿನ ನೀವು ತುಂಬಾ ಗ್ಲೋಯಿ ಆಗಿ ಕಾಣ್ತಾ ಇದ್ರಿ ಅಂತ ಹೇಳ್ತಾ ಇದ್ರಿ ನೋಡಿ ಈಗಲೂ ಅದೇ ಕ್ರೀಮನ್ನು ಹಚ್ಚಿದ್ದೀನಿ ಆ್ಯಂಡ್ ಮೊದಲನೇ ದಿನ ನಾನು ಒಂದು ಮಾಯಿಶ್ಚರೈಸಿಂಗ್ ಶೀಟ್ನ ಯೂಸ್ ಮಾಡಿದ್ದೆ ಶೀಟ್ ಮಾಸ್ಕನ್ನು ಅದರ ಲಿಂಕ್ ಬೇಕು ಅಂದರೆ ನೀವು ಪ್ರೀವಿಯಸ್ ವ್ಲಾಗ್ನ ನೋಡಿ ಆ್ಯಂಡ್ ಈಗ ನಾನು ಹೇಗೆ ಕಾಣ್ತಾ ಇದ್ದೀನೋ ಅವತ್ತೊಂದು ದಿನನೂ ಹಾಗೆ ಗ್ಲೋಯಿಯಾಗಿ ಕಾಣ್ತಾ ಇತ್ತು ಯಾಕಂದರೆ ನಾನು ಅವತ್ತೊಂದು ಕ್ರೀಮ್ ಯೂಸ್ ಮಾಡಿದ್ದೆ ಅದು ಫೌಂಡೇಶನ್ ಅಲ್ಲ ಜಸ್ಟ್ ಲೈಕ್ BBR CC ಕ್ರೀಮ್ ಅದು ಬಂದು ಇದು ಕ್ಲಿನಿಕ್ ಅಂದ್ಬಿಟ್ಟು ಕ್ಲಿನಿಕ್ ಬ್ರ್ಯಾಂಡ್ದು ಇದು ಲಕ್ಷುರಿ ಪ್ರಾಡಕ್ಟು purple.com ಸಿಗುತ್ತೆ ಲಾಂಗ್ ಬ್ಯಾಕ್ ನನಗೆ ರಿವ್ಯೂಗೆ ಸಿಕ್ಕಿತ್ತು ನಾನು ಒಂದು ವಿಡಿಯೋ ಕೂಡ ಮಾಡಿದ್ದೀನಿ ಬಟ್ ಮಧ್ಯೆ ಯೂಸೇ ಮಾಡಿರಲಿಲ್ಲ ನಿನ್ನೆ ಯೂಸ್ ಮಾಡೋಣ ತಡಿ ಇಲ್ಲಾಂದರೆ ಎಕ್ಸ್ಪೈರ್ ಆಗಿಬಿಡುತ್ತೆ ವೇಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಹಚ್ಕೊಂಡೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಒಂಥರ ರಿಯಲ್ ಆಗಿ ಕಾಣ್ತಾ ಇದೆ ಇದೊಂಥರ ಟಿಂಟೆಡ್ ಫೌಂಡೇಶನ್ ಎಕ್ಸಾಕ್ಟ್ಲಿ ಫೌಂಡೇಶನ್ ಅಲ್ಲ ನಾ ಹೇಳಿದ್ನಲ್ಲ BBR CC ಕ್ರೀಮ್ ಹೇಗೆ ಬರುತ್ತಲ್ಲ ಒಂದು ಟಿಂಟ್ ಇರುತ್ತೆ ಆ ಥರ ಇದು ತುಂಬ ಚೆನ್ನಾಗಿ ಕಾಣ್ತಾ ಇದೆ ನಂಗೆ ತುಂಬ ಇಷ್ಟ ಆಯಿತು ನನಗೆ ಡೌಟ್ ಇತ್ತು ಅದ್ರ ಕಡೆಯಿಂದಾನೆ ಇದು ಅಂದ್ಕೊಂಡು ಸೊ ಇವತ್ತು ಮತ್ತೆ ಹಚ್ಚಿದ್ದೀನಿ ನಾನು ನಿಮಗೆ ವಿಡಿಯೋ ತೋರಿಸ್ತೀನಿ ನೋಡಿ ಅಪ್ಲೈ ಮಾಡೋ ಮುಂಚೆ ಹೇಗಿತ್ತು ಅಪ್ಲೈ ಮಾಡಿದ್ಮೇಲೆ ಹೇಗೆ ಕಾಣ್ತಾ ಇದ್ದೀನಿ ಅಂದ್ಬಿಟ್ಟು ಇವಾಗ ನೋಡ್ತಿದ್ರಲ್ಲ ನಾವು ಏನಾದರೂ ಒಂದು ಹಚ್ಚಿದ್ದೀವಿ ಅಂತ ಅನ್ನಿಸ್ತಾನೇ ಇಲ್ಲ ನನಗೆ ಅಷ್ಟೊಂದು ಲೈಟ್ ವೇಟ್ ಆಗಿದೆ ಅಷ್ಟೊಂದು ಸ್ಕಿನ್ ಗ್ಲೋಯಿಂಗ್ ಆಗಿ ಕಾಣ್ತಾ ಇದೆ ಇದನ್ನು ಡೈಲಿ ಯೂಸು ಮಾಡ್ಬೋದಂತೆ ಯಾಕಂದರೆ ಅವರೇ ಹೇಳಿರೋ ಪ್ರಕಾರ ಡೈಲಿ 12 weeks ಯೂಸ್ ಮಾಡೋದ್ರಿಂದ ನಮ್ಮ ಏಜ್ ಸ್ಪಾಟ್ಸ್ ಲೈಕ್ ಫೈನ್ ಲೈನ್ಸ್ ಆಗಿರ್ಬೋದು ಏನಾದರೂ ಒಂದು ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಅದೆಲ್ಲನೂ ಕಡಿಮೆ ಮಾಡಿ ನಮ್ಮ ಸ್ಕಿನ್ ಬ್ರೈಟನ್ ಅಪ್ ಆಗುತ್ತಂತೆ ಯಾಕಂದರೆ ಇದರಲ್ಲಿ ವಿಟಮಿನ್ ಸಿ ಇದೆ ಆ್ಯಂಡ್ ಇದರಲ್ಲಿ ಸನ್ಸ್ಕ್ರೀನ್ SPF 15 ಇರೋದ್ರಿಂದ ನಾವು ಸನ್ಸ್ಕ್ರೀನ್ ಕೂಡ ಅವಾಯ್ಡ್ ಮಾಡ್ಬೋದು ಡೈಲಿ ಬೇಸಿಸ್ ಮೇಲೆ ಹಚ್ಚೋದಕ್ಕೆ ತುಂಬ ಚೆನ್ನಾಗಿದೆ ಫಂಕ್ಷನ್ಸ್ಗಳಿಗೆ ಹೋಗಬೇಕಾದ್ರೂ ನಿಮಗೆ ಏನಾದರೂ ಹಚ್ಚಿದೆ ಅಂತ ಗೊತ್ತಾಗಬಾರ್ದು ರಿಯಲ್ ಮೇಕಪ್ ರಿಯಲ್ಲಾಗಿ ಕಾಣಬೇಕು ನಾವು ನಮ್ಮ ಸ್ಕಿನ್ ಅಂತ ಹೇಳೋದಾದರೆ ಇದನ್ನು ಟ್ರೈ ಮಾಡಿ ಇದು ಲಕ್ಸುರಿ ಪ್ರಾಡಕ್ಟು ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ ಇದರ ಶೇಡ್ ಬಂದು WN48 OAT ಇದರಲ್ಲಿ 56 ಶೇಡ್ಸ್ ಏನೋ ಇದೆಯಂತೆ ನಾರ್ಮಲ್ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಆ್ಯಂಡ್ ಡ್ರೈ ಸ್ಕಿನ್ ಅವರು ಯೂಸ್ ಮಾಡ್ಬೋದು ಸೊ ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ purple.com ಆಫರ್ಸ್ ನಡೀತಾ ಇದೆ ಅಂದ್ಬಿಟ್ಟು 28 April ತನಕ 5 lakh rupees ತನಕ ಕ್ಯಾಶ್ ಬ್ಯಾಕ್ ಬರುತ್ತೆ ಇದಕ್ಕೇನು ಮಾಡಬೇಕು ಅಂದರೆ ನೀವು ಒಂದು ಕ್ಯಾಶ್ ಬ್ಯಾಕ್ ಬೇಕು ಅಂದರೆ ಶಾಪಿಂಗ್ ಮಾಡಬೇಕು ಎರಡು ವಿಶ್ ಲಿಸ್ಟನ್ನು ಕ್ರಿಯೇಟ್ ಮಾಡಬೇಕು ಆಗ 10,000 lucky winners
1000 ಪರ್ ಯೂಸರ್ ಕ್ರೆಡಿಟ್ಸ್ನ ಕೊಡ್ತಾರೆ ಪರ್ಪಲ್ ವ್ಯಾಲೆಟಲ್ಲಿ. ಆ ಕ್ರೆಡಿಟ್ಸ್ನ ನೀವು ಮತ್ತೆ ಶಾಪಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಇದು 28 April ತನಕ, 29 April 4th May ತನಕ ಐ ಹಾರ್ಟ್ ಬ್ಯೂಟಿ ಸೇಲ್ ಅಂದ್ಬಿಟ್ಟು ನಡೀತಾ ಇದೆ. ಅದರಲ್ಲಿ ನಿಮಗೆ ಗುಡ್ ವೈಬ್ಸ್, NYBA, SQ ಅದ್ರ ಮೇಲೆಲ್ಲ ಕೂಡ 2 buy 2 get 2 free ಇದೆ. ಆ್ಯಂಡ್ ಬೇರೆ ಬೇರೆ ಬ್ರ್ಯಾಂಡ್ಸ್ಗಳು ಲೈಕ್ ವಾವ್ 1 buy 1 get 1 free ಇದೆ, ಬಯೋಟಿಕ್ ಮೇಲೆ ಇನ್ನು ಮೇಬಲಿನ್ ಮೇಲೆ 50% ಆಫ್ ಇದೆ, ಮಾಮಾ ಅರ್ಥ್ ಬೈ 2 get 1 free ಇದೆ. ತುಂಬ ಬ್ರ್ಯಾಂಡ್ಸ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ, ಎಲ್ಲ ಬ್ರ್ಯಾಂಡ್ಸ್ ಮೇಲೆ ಆಫರ್ ಇರುತ್ತೆ. ನಾನು ಇದರ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆ ಇವತ್ತು ನಾನು ಯಾವ ಕ್ರೀಮನ್ನು ತೋರಿಸೋದ್ನಲ್ಲ ಕ್ಲಿನಿಕ್ದು, ನನಗಿದು ತುಂಬ ಇಷ್ಟ ಆಯಿತು. ಇದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ. ನೆಕ್ಸ್ಟ್ ಜಯಾ ಗಾಡ್ಕರ್ ಅವರು, ಅವರ ಕನಸಲ್ಲಿ ಹೋಗಿದ್ದಂತೆ ನಾನು ಬರ್ತ್ಡೇ ವಿಶ್ ಮಾಡಿದ್ರು. ಆಮೇಲೆ ಹೇಳಿದರು ನನ್ನ ಕನಸಲ್ಲಿ ಬಂದಿದ್ರಿ ಅಕ್ಕ, ನನಗೆ ತುಂಬ ಖುಷಿ ಆಯಿತು, ಪ್ಲೀಸ್ ನನ್ನ ಮುಂದಿನ ವ್ಲಾಗಲ್ಲಿ ಹೇಳಿ ಅಂದ್ಬಿಟ್ಟು. ಆ್ಯಕ್ಚುಲಿ ಪ್ರೀವಿಯಸ್ ಅಲ್ಲ, ಪ್ರೀವಿಯಸ್ ವ್ಲಾಗಲ್ಲೂ ಹೇಳಿದರು, ನಂಗೆ ಮರ್ತೋಗಿತ್ತು ಹೇಳೋದು, ಬಟ್ ಇವತ್ತು ಹೇಳಲೇಬೇಕು ಅಂತ ಹೇಳ್ತಾ ಇದ್ದೀನಿ. ಅವ್ರ ಹೆಸರು ಜಯಾ ಅಂದ್ಬಿಟ್ಟು. ಸೊ ಫೀಲಿಂಗ್ ವೆರಿ ಹ್ಯಾಪಿ, ಯಾಕಂದರೆ ನಾನು ನಿಮಗೆ ಅಷ್ಟೊಂದು ಹತ್ತಿರ ಇದ್ದೀನಿ ಅಂತ ಅರ್ಥ ಅಲ್ವಾ. ಯಾರದೋ ಒಬ್ಬರು ಕನಸಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ರಿಯಲಿ ಫೀಲ್ ಹ್ಯಾಪಿ. ಥ್ಯಾಂಕ್ ಯು ಫಾರ್ ದ ಬಾಂಡಿಂಗ್. ಅಪ್ಪ ಮಗಳು ಏನೋ ಆಟಾಡ್ಕೊಂಡು ಬಂದಿದ್ದಾರೆ, ತೋರಿಸಿ. ಅಪ್ಪ ಏನು ಅಪ್ಪನ ಮಸಲ್ಸ್ ಮೇಲೆ ಬರೆದಿರೋದು? ಓಹೋಹೋಹೋ ನೋಡ್ರಿ ಏನು ಬರೆದಿದ್ದಾಳೆ, ರಾಜ್ ಲವ್ಸ್ ಪಾರು ಅಂತೆ. ನೋಡ್ರಿ ನಮ್ಮ ಹಸ್ಬೆಂಡ್ ಲವ್ರ ಲವ್ ಏನ್ ಬರ್ಕೊಂಡಿದ್ದಾರೆ ಅಂತ ಇಷ್ಟ ದಿನದಲ್ಲಿ ಇದೆ ಫಸ್ಟ್. ಈ ತರ ಟಾಟು ಹಾಕೊಂಡಿರೋದು ಸೂಪರ್ ಸಾನು, ಅದನ್ನೇ ಹೇಳ್ತಿದ್ದೀನಲ್ಲ, ವೆರಿ ಫಸ್ಟ್ ಡಾಡಾ ಈ ತರ ಹಾಕೊಂಡಿರೋದು. ವೆರಿ ಫಸ್ಟ್ ನನ್ನ ಬರ್ತ್ಡೇದು ಡ್ರೆಸ್, ಇದು ಕ್ರಾಪ್ ಟಾಪ್, ಇದ್ರ ಜೊತೆ ಒಂದು ಜಾಕೆಟ್ ಅಥವಾ ಶ್ರಗ್, ಅಂಡ್ ಇದು ಬೆಲ್ ಬಾಟಮ್ ಪ್ಯಾಂಟ್ಸ್. ಬೆಲ್ ಬಾಟಮ್ ತರ ಇದೆ, ಬೆಲ್ ಬಾಟಮ್ ಅಥವಾ ಲಿಟಲ್ ಬಿಟ್ ಪಲಾಝೋ ತರ ಇದೆ. ಇದು ನಾನು ಮೀಶೋಲ್ಲಿ ತೊಗೊಂಡಿರೋದು, ಇದರ ಹಾಲ್ ವಿಡಿಯೋ ಮಾಡಿದ್ದೀನಿ, ನೀವು ನೋಡಿಲ್ಲ ಅನಿಸುತ್ತೆ, ಅದಕ್ಕೆ ಈ ಸರಿ ತುಂಬ ಚೆನ್ನಾಗಿ ಕೇಳಿದ್ವಿ. ಹಾಗೆಯೇ ಇದೂ ಕೂಡ ನಾನು ಹಬ್ಬಕ್ಕೆ ಹಾಕಿದ್ನಲ್ಲ ಟಾಪ್, ಅದು ಕೂಡ ಸುಮಾರು ಜನ ಕೇಳಿದ್ರಿ ಇದ್ರ ಲಿಂಕ್ ಕೊಡಿ ಅಂದ್ಬಿಟ್ಟು. ಇದು ಕೂಡ ನಾನು ಮೀಶೋಲ್ಲೇ ತರಿಸಿರೋದು, ಆ್ಯಂಡ್ ಇದರ ವಿಡಿಯೋ ಕೂಡ ಮಾಡಿದ್ದೀನಿ, ನೀವು ಮಿಸ್ ಮಾಡಿದ್ದೀರಾ. ನಾನು ಮೀಶೋದು ಹಾಕಿದಾಗ ನೀವು ಅದರಲ್ಲಿ ಅದು ಚೆನ್ನಾಗಿರೋದಿಲ್ಲ ಅಂದ್ಕೊಂಡು ನೋಡೇ ಇರೋದಿಲ್ಲ, ಬಟ್ ನಾನು ಯಾವ ಚೆನ್ನಾಗಿರೋದು ಅದನ್ನು ಮಾತ್ರನೇ ನಿಮ್ಮ ಜೊತೆ ಶೇರ್ ಮಾಡಿರ್ತೀನಿ, ಚೆನ್ನಾಗಿಲ್ಲದೆ ಇರೋದನ್ನ ನಾನು ರಿಟರ್ನ್ ಮಾಡಿಬಿಟ್ಟಿರ್ತೀನಿ. ಸೊ ನೆಕ್ಸ್ಟ್ ಯಾವಾಗಲಾದರೂ ಬಂದರೆ ಮಿಸ್ ಮಾಡದೆ ನೋಡಿ, ಆಗ ನೀವು ನನಗಿನ್ನೊಂದ್ಸರಿ ಕೇಳೋದು ತಪ್ಪುತ್ತೆ ಅಷ್ಟೇ. ಸೊ ಇದೆರಡು ವಿಡಿಯೋ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಸೀರೆ ಬಗ್ಗೆ ಕೇಳಿದ್ರಿ, ಸೀರೆ ಎಲ್ಲಿ ತೊಗೊಂಡಿದ್ದು, ಬ್ಲೌಸ್ ನಾನೇ ಹೊಲಿದಿದ್ದು, ಹೇಗೆ ಹೊಲಿದ್ರಿ ತೋರಿಸಿ ಅಂದ್ಬಿಟ್ಟು. ನೋಡಿ ಬೋಟ್ ನೆಕ್ ಹೊಲಿದಿದ್ದೀನಿ, ಪ್ರಿನ್ಸೆಸ್ ಕಟ್ ಹೊಲಿದಿದ್ದೀನಿ, ಚೆನ್ನಾಗಿ ಬಂತು. ನಾನಿದು ಎರಡನೇ ಬ್ಲೌಸ್ ಹೊಲಿದಿರೋದು, ವೆರಿ ಫಸ್ಟ್ ನಾನು ಜಸ್ಟ್ ಟ್ರಯಲ್ ಬೇಸಿಸ್ಗೆ ಅಂತ ಹೊಲಿದಿದ್ದೆ. ಅದು ಎಲ್ಲಿದೆ ನೋಡಿ, ಟ್ರಯಲ್ ಬೇಸಿಸ್ಗೆ ಅಂದ್ಬಿಟ್ಟು ನಾನು ಫಸ್ಟ್ ಕಾಟನಲ್ಲಿ ಹೊಲಿದೆ ಪ್ರಿನ್ಸೆಸ್ ಕಟ್. ನೆಕ್ಸ್ಟ್ ನಾನು ಇದರಲ್ಲಿ ಹೊಲಿದೆ. ಇದು ಹೊಲಿಯೋದಕ್ಕೆ ನಾನು ಸುಮಾರು ವಿಡಿಯೋಸ್ಗಳನ್ನ ನೋಡಿಬಿಟ್ಟಿದ್ದೀನಿ, ಒಬ್ಬರದಲ್ಲ 3-4 ಜನದ ನೋಡಿದ್ದೀನಿ. ಒಬ್ಬರದ್ರಲ್ಲಿ ಒಂದು ವಿಡಿಯೋಲಿ ಜಸ್ಟ್ ಫ್ರಂಟ್ ಪಾರ್ಟ್ನ ಕಟ್ ಮಾಡಿರ್ತಾರೆ, ನೆಕ್ಸ್ಟ್ರಲ್ಲಿ ಸಕೆ ಹಿಂದ್ಗಡೆ ಪಾರ್ಟ್ನ ಮಾಡಿರ್ತಾರೆ, ಇನ್ನೊಂದರಲ್ಲಿ ಹೊಲಿಯೋದನ್ನು ತೋರಿಸಿರ್ತಾರೆ, ಇನ್ನೊಂದರಲ್ಲಿ ಸ್ಲೀವ್ಸ್ನ ತೋರಿಸಿರ್ತಾರೆ. ಸಖತ್ ಕನ್ಫ್ಯೂಸ್ ಆಗಿಬಿಟ್ಟು 3-4 ಜನದ ಫಾಲೋ ಮಾಡಿ, ನನ್ನ ಫ್ರೆಂಡ್ ಒಬ್ಳಿದ್ದಾಳೆ ಅವಳು ಕೂಡ ಯೂಟ್ಯೂಬ್ ನೋಡಿಬಿಟ್ಟು ಕಲ್ತಿದ್ದಂತೆ, ಸುಮಾರು 20 ಬ್ಲೌಸ್ ಹೊಲಿದಿದ್ದೀನಿ ಅಂದಿದ್ಳು. ಅದಕ್ಕೆ ಅವಳಿಗೆ ಫೋನ್ ಮಾಡಿಬಿಟ್ಟು ಸುಮಾರು 1.5 ಗಂಟೆ ವಿಡಿಯೋ ಕಾಲ್ ಮಾಡಿ ಮಾತಾಡಿ, ಆಮೇಲೆ ಅವಳಿಂದನೂ ಅಸಿಸ್ಟೆನ್ಸ್ ತೊಗೊಂಡು, ಅವಳ ಹೆಸರು ಉಷಾ ಅಂದ್ಬಿಟ್ಟು, ನಮ್ಮ ಅಮ್ಮನ ಹತ್ರ ಮೈಸೂರಿಗೆ ಹೋದಾಗ ಸ್ಲೀವ್ಸ್ ಸರಿಯಾಗಿ ಬಂದಿಲ್ಲ ಅಂದ್ಬಿಟ್ಟು ನಮ್ಮ ಅಮ್ಮನ ಹತ್ರನೂ ಅಸಿಸ್ಟೆನ್ಸ್ ತೊಗೊಂಡು ಫೈನಲಿ ಹೊಲಿದಿದ್ದೀನಿ. ಸ್ಲೀವ್ಸು ಸ್ವಲ್ಪ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ, ಅದರ್ವೈಸ್ ಬೇರೆದೆಲ್ಲ ಕೂಡ ತುಂಬ ಚೆನ್ನಾಗಿ ಬಂತು. ಹೇಳಿದ್ನಲ್ಲ ನಾನು ನಿಮಗೆ ಹೇಳ್ಕೊಡೋ ಅಷ್ಟು ಕಲ್ತಿಲ್ಲ ನಾನು ಇನ್ನು, ಜಸ್ಟ್ ಟ್ರಯಲ್ ಬೇಸಿಸ್ ಮೇಲೆ ಹೊಲಿದಿರೋದು, ಚೆನ್ನಾಗಿ ಬಂತು. ನಾನು ನಿಮಗೇನಾದರೂ ಡೌಟ್ ಇದ್ದರೆ ಹೇಳಿ, ನನಗೆ ಗೊತ್ತಿದ್ರೆ ನಾನು ತಿಳಿಸ್ತೀನಿ, ಬಟ್ ಟ್ಯುಟೋರಿಯಲ್ ಮಾಡೋದು ಸ್ವಲ್ಪ ಕಷ್ಟ. ಆ್ಯಂಡ್ ಈ ಸೀರೆ ನಾನು ಎಲ್ಲಿ ತೊಗೊಂಡಿದ್ದು ಅಂತಲೂ ಕೇಳಿದ್ರಿ, ಸೀರೆ ಇದು ಆರ್ಗ್ಯಾನ್ಸಾ ಸ್ಯಾರಿ. ಆ್ಯಕ್ಚುಲಿ ಇದು ನೋಡಿ ತುಂಡ ಇದೆ, ಇದು ಎಂಬ್ರಾಯ್ಡ್ರಿ ಮಾಡಿದಾರಲ್ವಾ, ಇಷ್ಟು ಕಟ್ಟಾಗ್ಬಿಟ್ಟಿದೆ, ಒಳಗಡೆ ಜಾಸ್ತಿ ಟಕ್ ಮಾಡೋಕ್ಕಾಗಲ್ಲ. ನನಗಿಂತ ಉದ್ದ ಇದ್ದರೆ ಇದಾಗೋದಿಲ್ಲ, ನನ್ನಷ್ಟು ಹೈಟ್ ಇದ್ರೂ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ.
ನನಗಿಂತ ಕುಳ್ಳಕ್ಕಿರೋರು ಮಾತ್ರನೇ ತೊಗೊಳ್ಳಿ ಇದನ್ನು ತೊಗೊಳ್ಬೇಕು ಅಂದರೆ, ನನ್ನ ಹೈಟ್ ಇರೋರು ಬೇಡ. ನೆಕ್ಸ್ಟ್ ಇದಕ್ಕೆ ಮ್ಯಾಚಿಂಗ್ ಪೆಟಿಕೋಟೆ ಹಾಕಬೇಕು, ಯಾಕಂದರೆ ಅಷ್ಟೊಂದು ಟ್ರಾನ್ಸ್ಪರೆಂಟ್ ಇದೆ. ಓಕೆನಾ, ಇದು ಆರ್ಗ್ಯಾನ್ಸಾ ಅಲ್ಲ, ಜಸ್ಟ್ ಲೈಕ್ ಟಿಶ್ಯೂ ಅಂತ ಬರ್ತಿತ್ತು ನೋಡಿ ಮುಂಚೆ, ಆ ಥರ ಇದೆ ಸೀರೆ. ಇದು ಟಿಶ್ಯೂ ಸ್ಯಾರಿ, ಬಟ್ ಈಗ ಆರ್ಗ್ಯಾನ್ಸಾ ಅಂತ ಹೇಳ್ತಾರೆ. ಎಕ್ಸಾಕ್ಟ್ಲಿ ಆರ್ಗ್ಯಾನ್ಸಾನ ಬೇರೆದ ಗೊತ್ತಿಲ್ಲ ನನಗೆ, ಬಟ್ ಚೆನ್ನಾಗಿ ಕಾಣುತ್ತೆ ಇದು. ನಾನು ನೋಡಿದ ತಕ್ಷಣ ನನಗೆ ಇಷ್ಟ ಆಯಿತು, ನಾನು ಇಟ್ಕೊಂಡೆ. ಬಟ್ ಉಟ್ಕೊಂಡಾಗಲೇ ಗೊತ್ತಾಗಿದ್ದು ಒಳಗಡೆ ಪೆಟಿಕೋಟ್ ಕೂಡ ಕಾಣುತ್ತೆ ಅಂತ ಹೇಳಿಬಿಟ್ಟು. ಇದು ನಾನು ಮೀಶೋಲ್ ತೊಗೊಂಡಿದ್ದು. ಇದರ ಕೋಡ್, ಇದ್ರ ಕೋಡ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ಇದರ ಡ್ರೆಸ್ಗಳ ವೀಡಿಯೋ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ಲೇಲಿಸ್ಟೇ ಮಾಡಿದ್ದೀನಿ ಮೀಶೋದು. ಸೊ ನೀವು ನೋಡಿಲ್ಲ ಅಂದರೆ ಎಲ್ಲನೂ ನೋಡಿ, ಎಲ್ಲನೂ ಚೆನ್ನಾಗಿದೆ. ನಾನು ತರಿಸಿರೋದು ಎಲ್ಲನೂ ಚೆನ್ನಾಗಿದೆ, ನೀವು ತರಿಸ್ಕೊಳ್ಬೋದು ಅಂತ ಹೇಳ್ತೀನಿ. ಸೊ ನೀವು ಅದನ್ನು ಚೆಕ್ ಮಾಡಿ. ನೆಕ್ಸ್ಟ್ ಇನ್ನೇನು, ಹಾಂ ನೆಕ್ಸ್ಟು ಎಗ್ ಬಿರಿಯಾನಿ ಕೇಳಿದ್ರಿ. ಎಗ್ ಬಿರಿಯಾನಿ ರೆಸಿಪಿನ ನಾನು ಈಗ ಶೇರ್ ಮಾಡ್ತೀನಿ. ಈಗ ಬರೋಣ ಎಗ್ ಬಿರಿಯಾನಿ ಹತ್ರ. ಎಗ್ ಬಿರಿಯಾನಿ ಕೂಡ ಜಸ್ಟ್ ಲೈಕ್ ಚಿಕನ್ ಬಿರಿಯಾನಿ ನಾವು ಹೇಗೆ ಮಾಡ್ತೀವಿ ಸೇಮ್ ವೇ ಅಲ್ಲೇ ಎಲ್ಲ ಮಸಾಲೆ ಕೂಡ ಸೇಮ್ ಬರುತ್ತೆ. ಈಗ ಮೊದಲಿಗೆ ನಾನು ಒಂದು ಕುಕ್ಕರಲ್ಲಿ ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಈ ಈರುಳ್ಳಿನ ಗೋಲ್ಡನ್ ಕಲರ್ ಫ್ರೈ ಮಾಡ್ಕೊಳ್ಬೇಕು. ಇದು ಸುಮಾರು ಒಂದು ದಪ್ಪ ಈರುಳ್ಳಿ ಇದೆ, ದಪ್ಪ ಈರುಳ್ಳಿನ ಇದರ ಸ್ಲೈಸಾಗಿ ಆದಷ್ಟು ಒಂದೇ ಸೈಜ್ನಲ್ಲಿ ಕಟ್ ಮಾಡಿಕೊಂಡು ಇದನ್ನು ಗೋಲ್ಡ್ ಕಲರ್ಗೆ ಟರ್ನ್ ಆಗೋ ತನಕ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಈಗ ನೋಡಿ ಗೋಲ್ಡನ್ ಕಲರಿಗೆ ಟರ್ನ್ ಆಗಿದೆ, ಗೋಲ್ಡನ್ನಿಂದ ಸ್ವಲ್ಪ ಜಾಸ್ತಿನೇ ಡಾರ್ಕ್ ಆಗಿಬಿಟ್ಟಿದೆ. ಇದನ್ನು ತೆಗೆದು ಇಟ್ಕೊಂಡು ಅದೇ ಎಣ್ಣೆಯಲ್ಲಿ ನಾವೀಗ ಬೇಯಿಸಿ ಇಟ್ಕೊಂಡಿರೋವಂಥ ಮೊಟ್ಟೆನ ಹಾಕಬೇಕು. ಮೊಟ್ಟೆನ ಇದು ಪ್ರಾಸೆಸ್ ಶುರು ಮಾಡೋ ಮುಂಚೆನೆ ಬೇಯಿಸಿ ಇಟ್ಕೊಂಡ್ರೆ ಒಳ್ಳೆಯದು. ಮೊಟ್ಟೆ ಫ್ರೈ ಮಾಡಿ ಇಟ್ಕೊಂಡಿದ್ರೆ ನಮ್ಮ ಕೆಲಸ ಈಸಿ ಆಗುತ್ತೆ, ಅಂದರೆ ಫಾಸ್ಟಾಗಿ ಆಗುತ್ತೆ. ಈಗ ಮೊಟ್ಟೆನ ನಾನು ಫೋರ್ ಸೈಡ್ಸಿಂದ ಸ್ಲೈಸ್ ಮಾಡ್ತಾ ಇದ್ದೀನಿ. ತುಂಬ ಎಡ್ಜಸ್ಸಲ್ಲಿ ಮಾಡಬಾರ್ದು, ಎಡ್ಜಸ್ಸಲ್ಲಿ ಮಾಡಿದ್ರೆ ಈ ಕಟ್ ಆಗಿಬಿಡುತ್ತೆ, ಬೇರೆ ಬೇರೆ ಪೀಸಸ್ ಆಗಿಬಿಡುತ್ತೆ. ಜಸ್ಟ್ ಮಸಾಲೆ ನೀರು ಒಳಗಡೆ ಹೀರ್ಕೊಳ್ಬೇಕು, ಆ ಥರ ನಾವು ಸ್ಲೈಟಾಗಿ ಕಟ್ಸ್ ಮಾಡಬೇಕು. ಎಲ್ಲ ಮೊಟ್ಟೆನೂ ಕಟ್ ಮಾಡಿ ಆದಮೇಲೆ ಇದಕ್ಕೆ ನಾನು ಉಪ್ಪು, ಖಾರ ಮತ್ತು ಅರಿಶಿನದ ಪುಡಿ ಸೇರಿಸ್ತೀನಿ. ಸ್ವಲ್ಪ ಇದಕ್ಕೆ ಫ್ರೈ ಮಾಡ್ತೀವಲ್ವ ಎಣ್ಣೆಯಲ್ಲಿ, ಅದು ಸ್ವಲ್ಪ ಕಲರ್ ಚೇಂಜ್ ಆದಂಗೆ ಆಗುತ್ತೆ. ಸೊ ಫ್ರೈ ಆಗಿದೆ ಅಂತಲೂ ಗೊತ್ತಾಗುತ್ತೆ, ಆ್ಯಂಡ್ ಸ್ವಲ್ಪ ಕಲರ್ ಬರುತ್ತೆ. ಬಿರಿಯಾನಿಯಲ್ಲಿ ಬಿರಿಯಾನಿ ಕಲರ್ ಇರುತ್ತಲ್ಲ, ಸೇಮ್ ಕಲರ್ ಬರುತ್ತೆ. ಮೀನ್ವೈಲ್ ನಾನು ಬಾಸ್ಮತಿ ರೈಸ್ನ ವಾಶ್ ಮಾಡಿ ಇಟ್ಕೊಳ್ತೀನಿ. ಇದು ಸುಮಾರು 2 ಪಾವಷ್ಟಿದೆ. ಇದು ಬಾಸ್ಮತಿ ರೈಸೇ ಆಗಬೇಕು ಅಂತ ಇಲ್ಲ, ನಾವು ನಾರ್ಮಲಾಗಿ ಏನು ಯೂಸ್ ಮಾಡ್ತೀವೋ ಅದರಲ್ಲಿ ಕೂಡ ಮಾಡ್ಬೋದು. ಇದು ನೆನೆಸ್ಬೇಕು ಅಂತ ಏನಿಲ್ಲ, ನಾನು ವಾಶ್ ಮಾಡಿ ಇಡ್ತೀನಿ, 10-15 ಮಿನಿಟ್ಸ್ ಆಗುತ್ತೆ. ಇದು ನೋಡಿ ಈಗ ಫ್ರೈ ಆಗಿದೆ. ಇದು ಫ್ರೈ ಆಗಬೇಕಾದ್ರೆ ಸ್ವಲ್ಪ ಎಣ್ಣೆಯಲ್ಲಿ ಎಗರ್ಬೋದು ಎಣ್ಣೆ, ಸ್ವಲ್ಪ ದೂರ ನಿಂತ್ಕೊಂಡು ಕೇರ್ಫುಲ್ಲಾಗಿ ಮಾಡಿ. ಆ ಥರ ಸ್ಪಾಟ್ಸ್ ಬರುತ್ತೆ ಫ್ರೈ ಆಗಿರೋ ಥರ, ಆಗ ಬಂದಾಗ ನಾವು ಇದನ್ನು ತೆಗೆದ್ಬಿಡ್ಬೇಕು. ಅದೇ ಎಣ್ಣೆಯಲ್ಲಿ ನಾನು 1 ಟೇಬಲ್ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಫ್ರೈ ಮಾಡಿದ್ದೀನಿ. ಅದರ ಜೊತೆ ಬಿರಿಯಾನಿ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು ಅದೆಲ್ಲನೂ ಕೂಡ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಗರಂ ಮಸಾಲ ಹಾಕ್ಬಿಡೋಣ ಅಂದ್ಬಿಟ್ಟು ಅದನ್ನೆಲ್ಲ ಹಾಕಿಲ್ಲ, ಅದು ಹಾಕಿದ್ರೂ ಕೂಡ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇದ್ರ ಜೊತೆ ಒಂದು ಚಿಕ್ಕ ಈರುಳ್ಳಿನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕಿ ಫ್ರೈ ಮಾಡ್ತೀನಿ. ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ನಾವೀಗ ಡ್ರೈ ಮಸಾಲ ಹಾಕ್ಕೊಳ್ಬೇಕು. ಏನೇನು ಅಂದರೆ ನಾನು ಎವರೆಸ್ಟ್ ಬಿರಿಯಾನಿ ಮಸಾಲ 4 ಸ್ಪೂನ್ಸ್ ಹಾಕ್ಕೊಳ್ತಾ ಇದ್ದೀನಿ 2 ಪಾವ್ಗೆ. ಇದಾದಮೇಲೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ, ಮಿನಿಮಮ್ 1-1.5 ಸ್ಪೂನ್ ಅಂತೂ ಬೇಕೇ ಬೇಕಾಗುತ್ತೆ. ನೀವು ಇನ್ನು ಸ್ವಲ್ಪ ಜಾಸ್ತಿ ಖಾರ ತಿಂತೀವಿ ಅಂದರೆ ಇನ್ನು ಸ್ವಲ್ಪ ಹಾಕ್ಕೊಳ್ಬೋದು. ಸ್ವಲ್ಪ ಅರಿಶಿನ, ನಾನು ಗರಂ ಮಸಾಲ ಅಂತ ಹೇಳಿದ್ನಲ್ಲ ಅದು ಆಪ್ಷನಲ್ಲು, ನೀವು ಮಸಾಲೆ ಜಾಸ್ತಿ ಬೇಕು ಅಂದರೆ ಹಾಕ್ಬೋದು. ಇದಾದಮೇಲೆ ನಾವೀಗ ಇದಕ್ಕೆ ಟೊಮ್ಯಾಟೊ ಹಾಕಿಬಿಟ್ಟು ಟೊಮ್ಯಾಟೊ ಫುಲ್ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಳ್ಬೇಕು. ಸ್ವಲ್ಪ ಉಪ್ಪು ಹಾಕಿದ್ರೆ ತುಂಬ ಬೇಗ ಆಗುತ್ತೆ, ಸ್ವಲ್ಪ ಉಪ್ಪು ಕೂಡ ಸೇರಿಸ್ಬೋದು. ಟೊಮ್ಯಾಟೊ ನೋಡಿ ನೋಡಿ ಫುಲ್ ಸಾಫ್ಟ್ ಆಗಿದೆ. ಇದಕ್ಕೆ ನಾನೀಗ 1/4 ಕಪ್ಪಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಸ್ವಲ್ಪ ಗಟ್ಟಿ ಇದ್ದರೆ ಒಳ್ಳೆಯದು, ಯೋಗರ್ಟ್ ಅಂತಾರಲ್ಲ ಅದು. ಆ್ಯಂಡ್ ಹಾಕಬೇಕಾದ್ರೆ ತುಂಬ ಬಿಸಿ ಇರಬಾರ್ದು ಪಾತ್ರೆ, ಇಲ್ಲಾಂದರೆ ಒಡಕ್ಲು ಆಗಿಬಿಡುತ್ತೆ. ಅದು ಸ್ಮೂತಾಗಿ ಬರಬೇಕು ಅಂದರೆ ಸ್ವಲ್ಪ ತಣ್ಣಗಿರ್ಬೇಕಾದ್ರೇ ಹಾಕಬೇಕು. ಇದಾದಮೇಲೆ ನಾವೀಗ ಈರುಳ್ಳಿ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ವ, ಅದನ್ನು ಸ್ವಲ್ಪ ಹಾಕಬೇಕು, 1/2 ಹಾಕಬೇಕು. ಆಮೇಲೆ ಕೊತ್ತಂಬರಿ, ಪುದೀನ ಎರಡನ್ನು ಸೇರಿಸ್ಬೇಕೀಗ. ಸೇರಿಸ್ಬಿಟ್ಟು ಜಸ್ಟ್ ಫ್ರೈ ಮಾಡೋ ಹಾಗಿಲ್ಲ, ಜಸ್ಟ್ ಮಿಕ್ಸ್ ಮಾಡೋದಷ್ಟೇ. ನಾರ್ಮಲ್ ಅಕ್ಕಿ ಆದರೆ 2 ಪಾವ್ಗೆ 4 ಗ್ಲಾಸ್ ಹಾಕ್ತೀವಿ. ಇದು ಬಾಸ್ಮತಿ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಹಾಕಬೇಕು, ಅಂದರೆ ನಾನು 3/4 ಗ್ಲಾಸಷ್ಟು ಹಾಕಿದ್ದೀನಿ 2 ಪಾವ್ ಅಕ್ಕಿಗೆ. ಇದಕ್ಕೆ ಉಪ್ಪು ಮತ್ತು 1/2 ಹೋಳು ಲಿಂಬೆಹಣ್ಣನ್ನು ಹಾಕ್ತೀನಿ. ಇದೆರಡೂ ಒಂದು ಕುದಿ ಬಂದ ಮೇಲೆ ಇದರ ಟೇಸ್ಟ್ ನೋಡಬೇಕು, ಆಮೇಲೆ ಬೇಕಿದ್ರೆ ನಾವು ಉಪ್ಪು ಖಾರನ ಸೇರಿಸ್ಬೋದು. ಇನ್ನು ಒಂದು ಕುದಿ ಬಂದ ಮೇಲೆ ಉಪ್ಪು ಖಾರನ ಟೇಸ್ಟ್ ಮಾಡಿಬಿಟ್ಟು ಇದಕ್ಕೆ ಈಗ ಅಕ್ಕಿ ಹಾಕ್ತಾ ಇದ್ದೀನಿ. ಅಕ್ಕಿ 1/4 ಭಾಗದಷ್ಟು ಹಾಕ್ಕೊಳ್ತೀನಿ, ಇನ್ನು 1/4 ಭಾಗ ಮಿಗಿಸ್ಕೊಳ್ತೀನಿ. ಅಕ್ಕಿ ಹಾಕಾದಮೇಲೆ ಇದಕ್ಕೆ ರೌಂಡಾಗಿ ಏನು ನಾವು ಎಗ್ ಫ್ರೈ ಮಾಡಿ ಇಟ್ಕೊಂಡಿದ್ದೀವೋ ಅದನ್ನು ಜೋಡಿಸ್ಬೇಕು.
ಇದರ ಮೇಲೆ ನಾವೇನು ಅಕ್ಕಿನ ಮಿಗಿಸ್ಕೊಂಡಿದ್ದೀವೋ ಅದನ್ನು ಸೇರಿಸ್ಬೇಕು. ನೆಕ್ಸ್ಟ್ ಹಾಫ್ ಈರುಳ್ಳಿ ಆಗಲೇ ಹಾಕ್ಬಿಟ್ಟು ಫ್ರೈ ಮಾಡಿದ್ವಿ, ಈಗ ಇನ್ನು ಹಾಫ್ ಏನು ಮಿಕ್ಕಿದೆಯೋ ಅದನ್ನು ಇದ್ರ ಮೇಲೆ ಉದುರಿಸ್ಬೇಕು. ಕೊತ್ತಂಬರಿ ಹಾಗೂ ಪುದೀನ ಕೂಡ ಇದ್ರ ಮೇಲೆ ಹಾಕಬೇಕು. ಇದನ್ನು ಕುಕ್ ಮಾಡೋ ವಿಧಾನ ಹೇಗೆ ಅಂದರೆ, ಈ ಥರ ಮುಚ್ಚಿಬಿಟ್ಟು ದಪ್ಪ ಉರಿಯಲ್ಲಿ ಒಂದು ವಿಷಲ್ ಬರಬೇಕಷ್ಟೇ, ಆಮೇಲೆ ಸಣ್ಣ ಮಾಡಿಬಿಟ್ಟು ಒಂದು 10 ನಿಮಿಷ ಬಿಟ್ಟು ಆಫ್ ಮಾಡಬೇಕು. ಬಿರಿಯಾನಿ ರೆಡಿ. ನೀರು ಕರೆಕ್ಟಾಗಿ ಹಾಕಿದ್ರೆ ತುಂಬ ಗಂಜಿ ಥರ ಏನಾಗೋದಿಲ್ಲ, ಹುಡಿ ಹುಡಿಯಾಗಿ ಚೆನ್ನಾಗಾಗುತ್ತೆ. ಒಂದು ಸಾರಿ ಟ್ರೈ ಮಾಡಿ, ಟ್ರೈ ಮಾಡಿದರೆ ಹೇಗಾಗಿತ್ತು ಅಂತ ತಿಳಿಸಿ. ನಾನು ನಾವು ಏರೋಪ್ಲೇನ್ ಗೋಪಾಗ ಎಲ್ಲ ಈ ಥರ ಎಲ್ಲ ನೋಡಿದ್ದೀನಿ ಟಿವಿಲೆಲ್ಲ, ನಾನು ಸಹ ಮಾಡಿದೆ. ಏನದಕ್ಕಂತಾರೆ ರನ್ವೇ? ರನ್ವೇ ಇದು ಏರೋಪ್ಲೇನ್ ಅದು ಏರೋಪ್ಲೇನ್ ಮಾಡೋದು ಒಂದು ಬುಕ್ ಇದೆ, ಅದರಲ್ಲಿ ಅವರು ಪಾರ್ಟ್ಸ್ಗಳನ್ನ ಕೊಟ್ಟಿರ್ತಾರೆ, ಅದನ್ನು ಜಾಯಿನ್ ಮಾಡಬೇಕು. ಜಾಯಿನ್ ಮಾಡಿ ಆಯಿತು ಅಪ್ಪ ಮಗಳು ಬೆಳಗ್ಗೆಯಿಂದ, ಅದೇ ಕೆಲಸ. ಈಗ ಅವಳಿಗೆ ರನ್ವೇ ಬೇಕು ಅಂದ್ಬಿಟ್ಟು ಇದನ್ನು ಮಾಡಿದ್ದಾರೆ ನೋಡಿ, ಇಬ್ಬರು ಇವಾಗ ಕುತ್ಕೊಂಡು ಮಾಡಿದ್ರು. ಸ್ಯಾಟರ್ಡೆ ಸಂಡೇ ಬಂದರೆ ಅಪ್ಪಂಗೆ. ಓ ಫ್ಲಾಗ್, ಅದು ಇಂಡಿಯಾ ಫ್ಲಾಗ್. ಕಲರ್ ಮಾಡಿಬಿಟ್ಟಿದ್ರೆ ಕಾಣ್ತಿತ್ತಪ್ಪ, ನೀನು ಹೇಳಿಲ್ಲ ಅಂದರೆ ಗೊತ್ತಾಗ್ತಾನೆ ಇರಲಿಲ್ಲ. ಸೊ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೀವು ಬರ್ತ್ಡೇ ವ್ಲಾಗಲ್ಲಿ ಕೇಳಿದಂಥ ಕ್ವೆಶನ್ಸ್ ಅಂದರೆ ತುಂಬ ರಿಪೀಟೆಡ್ ಆಗಿ ಕೇಳಿದಂಥ ಕ್ವೆಶನ್ಸ್ಗೆ ಆನ್ಸರ್ ಮಾಡಿದ್ದೀನಿ. ಇನ್ನು ಯಾವುದಾದ್ರೂ ಬಿಟ್ಟಿದ್ರೆ ನೀವು ಕಮೆಂಟ್ ಮಾಡಿ ತಿಳಿಸಿ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ಕ್ಲಾರಿಫೈ ಮಾಡ್ತೀನಿ. ಹಾಗೆ ನಾನು ನನ್ನ ಬರ್ತ್ಡೇ ವ್ಲಾಗಲ್ಲಿ ನಾನು ಚಿಕನ್ ಮಂಚೂರಿ ಮಾಡಿದ್ದೆ, ಅದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ, ಅದು ಕೂಡ ಚೆನ್ನಾಗಿತ್ತು. ಓಕೆ ಸ್ನೇಹಿತರೆ, ಸಿಗೋಣ ಮುಂದಿನ ವೀಡಿಯೋಲಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಬಾಯ್ ಸ್ನೇಹಿತರೆ. ಆ್ಯಂಡ್ ಈ ಜೆಟ್ ಪ್ಲೇನ್, ಆ್ಯಕ್ಚುಲಿ ಏರೋಪ್ಲೇನ್ ಅಲ್ಲ, ಜೆಟ್ ಪ್ಲೇನ್ ಬಗ್ಗೆ ನೀವು ಕೇಳೋದಾದರೆ ಇದೆಲ್ಲಿ ತೊಗೊಂಡಿದ್ದು ಅಂದ್ಬಿಟ್ಟು, ಇದು ನಾವು ಬುಕ್ ಸ್ಟೋರಲ್ಲಿ ತೊಗೊಂಡಿದ್ದು, ಆನ್ಲೈನಲ್ಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಬುಕ್ ಸ್ಟೋರಲ್ಲಿ ಈ ಥರ ಆರ್ಟ್ ಆ್ಯಂಡ್ ಕ್ರಾಫ್ಟು ಮಕ್ಕಳಿಗೆ ತುಂಬ ಸಿಗುತ್ತೆ, ನೀವು ಚೆಕ್ ಮಾಡ್ಬೋದು.